ವರುಣಾದಲ್ಲಿ ಬಗೆಹರಿಯದ ಬಿಜೆಪಿ ಗೊಂದಲ ಯತೀಂದ್ರ ವಿರುದ್ಧ ಸ್ಪರ್ಧಿಸೋರು ಯಾರು ವಿಜಯೇಂದ್ರ ವಿ ಸೋಮರ್ಣ ಹೆಸರಿನ ಹೊರತಾಗಿ ಮತ್ತ್ಯಾರು ಅಖಾಡದಲ್ಲಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅಮೃತ್ ನೋನಿ ಸ್ಮಯಾ ಪ್ರಾಪರ್ಟೀಸ್ ರಿಶು ಮಸಾಲ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಹೋಗಿ ಎಸ್ ವೀಕ್ಷಕರೇ ವರುಣಾದಲ್ಲಿ ಯಾರು ಸ್ಪರ್ಧಿಸ್ತಾರೆ ಸಿದ್ದರಾಮಯ್ಯ ಅವ್ರದಂತೂ ಕನ್ಫರ್ಮ್ ಆಗೋಯ್ತು ಕೋಲಾರ ಅಂತ ಹೀಗಾಗಿ ಎತ್ತಿಂದ್ರ ಕನ್ಫರ್ಮ್ ಆಯ್ತು ಏ ಹೌದು ಮನೆ ಮಾಡೋರೆ ಎಲ್ಲ ಆಗಿದೆ ಅಫಿಷಿಯಲ್ ಅನೌನ್ಸ್ ಆಗೇ ಆಗುತ್ತೆ ವಿಜೇಂದ್ರ ಎರಡು ಸಾವಿರದ ಹದಿನೆಂಟರಲ್ಲಿ ನಿಂತೇ ಬಿಟ್ಟರು ವರುಣ ಅಂತ ಹೋದಾಗ ನಿಲ್ಲಲ್ಲ ಅಂತ ಘೋಷಣೆ ಮಾಡಿಲ್ಲ ನನ್ನ ಜೊತೆಯಲ್ಲಿ ಕಾಂಗ್ರೆಸ್ಸಲ್ಲಿ ಇರ್ತಾವಪ್ಪ ಓಕೆ ಇದೊಳ್ಳೆ ಕಥೆ ಸಿದ್ದರಾಮಯ್ಯ ಅವರೇ ಹೇಳೋ ಪ್ರಕಾರ ಕೋಲಾರದಲ್ಲಿ ಮನೆ ಆಗಿದೆ ಹಂಗ್ ಹಂಗ್ ಬನ್ನಿ ಯತೀಂದ್ರ ಅವರು ಹೋಗಿ ವಿಸಿಟ್ ಮಾಡಿ ಬಂದಾಗಿದೆ ಕೋಲಾರದಲ್ಲಿ ನಾನು ನಿಲ್ತೀನಿ ಅಂತ ಎರಡು ಸಲ ವಿಸಿಟ್ ಮಾಡು ಬಂದವ್ರೆ ಆಯ್ತಾ ಹೀಗಾಗಿ ಯತೀಂದ್ರ ಆಬ್ವಿಯಸ್ಲಿ ಹೇಳ್ಕೊಂಡಿದ್ದಾರೆ ವರ್ಣ ಕ್ಷೇತ್ರದಲ್ಲಿ ನಾನು ಮತ್ತೆ ಸ್ಪರ್ಧಿಸ್ತೀನಿ ಅಂತ ಓಕೆ ಅಪ್ಪ ಕೋಲಾರ ಮಗ ವರ್ಣ ಅಂದ್ಕೊಂಡ್ರು ಕೂಡ ವರ್ಣ ಕ್ಷೇತ್ರದಲ್ಲಿ ಬಿ ಜೆ ಪಿಯಿಂದ ಯಾರು ಇಲ್ಲಿವರೆಗೂ ಕೂಡ ಯತೀಂದ್ರ ಅವ್ರು ಕರ್ಕೊಂಡ್ಬರ್ಬೇಕಂತಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಕೂಡ ಕಡೆಗಳಿಗೆ ಬದಲಾವಣೆ ಆಯಿತು ಈಗ ಕೂಡ ಚರ್ಚೆ ಇನ್ನೂ ನಿಂತಿಲ್ಲ ಸರಿಸಮಾನರಾಗಿ ಹಳೆ ಮೈಸೂರು ಭಾಗದಲ್ಲಿ ಯತೀಂದ್ರ ವಿರುದ್ಧ ಅಂದರೆ ಯತೀಂದ್ರ ಅನ್ನೋಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಅವರಿದ್ರು ಕೂಡ ವರ್ಣ ಕ್ಷೇತ್ರದಿಂದ ಸ್ಪರ್ಧಿಸಬೇಕು ಅನ್ನೋ ಚರ್ಚೆ ನಡೀತಿತ್ತು ಒಂದಷ್ಟು ಸಲ ಲಿಂಗಾಯತ ಸಮುದಾಯದ ಹೆಸರು ಬರುವಾಗ ವಿ ಸೋಮಣ್ಣವ್ರ ಹೆಸರು ಕೂಡ ಬಂದಿತ್ತು ಆದರೆ ಇವೆರಡೂ ಸದ್ಯಕ್ಕೆ ತಳ್ಳಿ ಹಾಕುವಂತಿಲ್ಲ ವಿಸೋಮಣ್ಣವ್ರ ತಳ್ಳಿ ಹಾಕ್ಬೋದು ಆದರೆ ಯತೀಂದ್ರ ಅವ್ರ ಹೆಸರನ್ನ ವಿಜಯನರಾವ್ರ ಹೆಸರನ್ನು ಈಗಲೇ ಕೈ ಬಿಡೋಕ್ಕಾಗಲ್ಲ ಪಾರ್ಟಿ ಯಾವ ತೀರ್ಮಾನ ಬೇಕಾದ್ರೆ ತಗೋಬಹುದು ಇದ್ರ ಹೊರತಾಗಿ ಯಾರು ಎರಡ್ ಸಾವಿರದ ಹದಿನಾರಲ್ಲಿ ಸಿದ್ದರಾಮಯ್ಯ ಅವರು ಸಿಎಂ ಇದ್ದಾಗಲೇ ಅಲ್ಲಿ ನಾಲ್ಕು ಜಿಲ್ಲಾ ಪಂಚಾಯತಿಯಲ್ಲಿ ಬಿಜೆಪಿ ಗೆದ್ದಿತ್ತು ತಗಡೂರು ಜಿಲ್ಲಾ ಪಂಚಾಯತಿ ಗೆದ್ದಿದ್ದಂತ ಬಿ ಎನ್ ಸದಾನಂದ ಆಮೇಲೆ ಹದಿನಾರು ಕ್ಷೇತ್ರದ ಗುರುಸ್ವಾಮಿ ಹೆಸರು ಹೆಚ್ಚಾಗಿ ಬರ್ತಾ ಇದೆ ಜೊತೆ ಬಿ ಎನ್ ಸದಾನಂದ ಸಹಕಾರ ಕ್ಷೇತ್ರದಲ್ಲಿದ್ದಾರೆ ಎಕ್ಸ್ ಆರ್ಮಿ ಮ್ಯಾನ್ ಭೂ ಸೇನೆಯಲ್ಲಿ ಮತ್ತೊಂದ್ ಕಡೆ ಇಂಜಿನಿಯರ್ ಕೂಡ ಹೌದು ಜೊತೆಲಿ ಕಾಪು ಸಿದ್ಲಿಂಗ್ ಸ್ವಾಮಿ ಕಳೆದ ಬಾರಿ ಬಿಜೆಪಿಯಿಂದ ಸ್ಪರ್ಧಿಸಿದ್ದು ಕಾಪು ಕಾಪು ಹಿನ್ನೆಲೆ ಏನು ಇಲ್ಲ ಏನಿಲ್ಲ ಕಾಪು ಸಿದ್ಲಿಂಗ್ ಸ್ವಾಮಿ ಏನು ಅವರ ಹೆಸರು ಚರ್ಚೆ ಇದೆ ಇದೆಯಲ್ಲ ಯಾಕೆ ಬಿಜೆಪಿ ಆಗ್ತಾ ಇಲ್ಲ ಇದೇ ಅವಕಾಶ ಕಾಪು ಸ್ವಾಮಿ ಯಾರು ನೀವು ಯಡಿಯೂರಪ್ಪ ಯೋಚನೆ ಮಾಡ್ತಾರೆ ಎಂ ಎಲ್ ಎ ಆಗಕ್ಕ ಯುವ ಕೆಪಾಸಿಟಿಗಳು ಲೆಕ್ಕ ಹಾಕ ಬರ್ತಾರೆ ಆಗ್ಲೇ ಕಾಪು ಸಿದ್ಲಿಂಗ್ಸ್ವಾಮಿ ಕೆಜೆಪಿನ್ ಸೋತವ್ರಲ್ಲಿ ಸೋತಿದ್ದಾರೆ ಅದಾದ್ಮೇಲೆ ಪಾರ್ಟಿ ಕಟ್ಟಿರೋ ಗೆಲ್ಲೇಬಹುದಾಗಿತ್ತು ಚುನಾವಣೆ ಬಂದಾಗ ನಂದೂ ಟವಲ್ ಹಾಕ ಬರೋದು ಅವರೆಲ್ಲ ಜಿ ಗ್ರಾಮ ಪಂಚ ಅವ್ರ ಸಹೋದರ ಕೂಡ ಗೆದ್ದಿದ್ರು ಕಾಪು ಸ್ವಾಮಿ ಸಹೋದರ ಜಿಲ್ಲಾ ಪಂಚಾಯತಿ ಸ್ಟ್ರಾಂಗ್ ಆಗಿದೆ ಎಲ್ಲಾ ಒಟ್ಟಾಗಿ ಚುನಾವಣೆ ಮಾಡ್ರೆ ಮಾಡಬಹುದು ಆಗಲ್ಲ ಅಂತ ಏನಿಲ್ಲ ಟಫ್ ಫೈಟ್ ಕೊಡಬಹುದು ಬಟ್ ಎಲೆಕ್ಷನ್ ಬಂದಾಗ ಟವಲ್ ಹಾಕೋದು ಬಾಟ ಕಟ್ಟೋದು ಬ್ಯಾನರ್ ಕಟ್ಟೋದು ಪೋಸ್ಟ್ ಹಾಕೊಳ್ಳೋದಲ್ಲ ರಾಜಕಾರಣ ಹ್ಮ್ ಹ್ಮ್ ಹೌದು ಅಲ್ವಾ ಹೌದು ಹದ್ಮೂರಲ್ಲಿ ನಿಂತ್ಕೊಂಡು ಓಟ್ ತಗೊಂಡಂತ ಕಾಪು ಸ್ವಾಮಿ ಯಾಕೆ ನಂತರ ಸುಮ್ನೋದ್ರು ಹೌದು ಅಲ್ವಾ ಹೌದು ಅವೆಲ್ಲ ಅವಲ್ಲ ರಾಜಕೀಯದಲ್ಲಿ ಹಾಳಾಗಿ ಅಮೆರಿಕದಿಂದ ವಾಪಸ್ ಬಂದವರಂತೆ ನಲವತ್ತೊಂದು ವರ್ಷ ಮತ್ತೊಂದು ಕಡೆ ನೀವ್ ಹೇಳಿದಾಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷೆ ಮಂಗಳ ಸೋಮಶೇಖರ್ ಅವ್ರು ಯಾರ ಬಸವರಾಜ್ ಅಂತ ತೋಟದ ಬಸವರಾಜ್ ಕರ್ಕ ಬಂದು ಹಾಕದ್ರಪ್ಪ ವಿಜೇಂದ್ರ ಇಲ್ಲ ಅಂದಾಗ ಆಗ್ಲೂ ಅವ್ರ ಜನ ಮೂವತ್ತೇಳು ಸಾವಿರ ಓಟ್ ಹಾಕಿದ್ರು ಬಿಜೆಪಿಗೆ ಬಿಜೆಪಿ ಸರಿಯಾಗಿ ಕ್ಯಾಂಡಿಡೇಟ್ ಇಲ್ಲ ಅಂತ ಜೆಡಿಎಸ್ ಅವ್ರು ಇಪ್ಪತ್ತೆಂಟು ಸಾವಿರ ಓಟ್ ತಗೊಬಿಟ್ರು ನೋಟ್ ಆಗಿ ಒಂದುವರೆ ಸಾವಿರ ಜನ ವೋಟ್ ಹಾಕಿದ್ರು ಕರೆಕ್ಟ್ ಎರಡ್ ಸಾವಿರ ಎರಡ್ ಸಾವಿರದ ಹದೂರು ಕೆಜೆಪಿ ಬಿಜೆಪಿ ಕಿತ್ತಾಡ್ಕೊಂಡು ಹೋಗ್ಬಿಟ್ಟಿದ್ರ ಹೌದು ಸಿದ್ದರಾಮಯ್ಯ ಎಂಬತ್ನಾಲ್ಕು ಸಾವಿರ ಓಟ್ ಕಾಪು ಸಿದ್ಲಿಂಗ್ ಸ್ವಾಮಿಗೆ ಐವತ್ನಾಲ್ಕು ಸಾವಿರ ಓಟ್ ನಾಲ್ಕು ಮೂವತ್ತು ಸಾವಿರ ಲೀಡರ್ ಇಡೋ ಸಿದ್ದರಾಮಯ್ಯ ಗೆದ್ದಿದ್ದು ಅಲ್ಲೇ ಒಂದು ಟರ್ಮ್ ಓಡಾಡ್ಕೊಂಡಿರೋ ಹದಿನೈದು ಸಾವಿರ ಓಟ್ ಕೇಳಕ್ ಆಗ್ತಿರಲ್ವಾ ಹೌದು ಪ್ರಾಕ್ಟಿಕಲ್ ಆಗಿ ರಾಜಕಾರಣವನ್ನು ರಾಜಕಾರಣ ತರ ಮಾಡಬೇಕು ಹಂಗ ಎರಡ್ ಸಾವಿರದ ಎಂಟರಲ್ಲಿ ಎಪ್ಪತ್ತೊಂದು ಸಾವಿರ ಸಿದ್ದರಾಮಯ್ಯನವ್ರಿಗೆ ಎಲ್ ರೇವಣ ಸಿದ್ದಯ್ಯ ನಿವೃತ್ತ ಪೊಲೀಸ್ ಅಧಿಕಾರಿ ಬಿಜೆಪಿಯಿಂದ ಐವತ್ ಮೂರು ಸಾವಿರ ಹೊಡೆತಿದ್ರಪ್ಪ ಓಕೆ ಅಲ್ವಾ ಈಗ ಆ ಟೈಮಲ್ಲಿ ಅಂತರ ಎಷ್ಟು ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ರೇವಣ ಸಿದ್ದ ಮತ್ತೆ ಅಲ್ಲಿ ಇದ್ದು ಪಾರ್ಟಿ ಒಳಾಗಿಲ್ಲ ಅಂದ್ರೆ ಆಗಿರೋದು ಕಾಪು ಸಿದ್ಲಿಂಗ್ ಕೊಟ್ಟರು ಚೇಂಜಸ್ ಆಯ್ತು ರೇವಣ್ ಸಿದ್ದ ಕಾಂಗ್ರೆಸ್ಗೆಲ್ಲ ಪಾರ್ಟಿ ಚೇಂಜ್ ಮಾಡಿದ್ರು ಸೀರಿಯಸ್ ಆಗಿ ನಿಲ್ಲೋರ್ಗೆ ಅವಕಾಶ ಕೊಡಬೇಕು ಪಾರ್ಟಿಲಿ ಮಾಡಿದ್ರೆ ಮಾಡಬಹುದು ಮಾಡಬಹುದು ಅದಕ್ಕೆ ತನಕ ಅಲ್ಲಿ ಹೋಗಿದ್ದು ಹೌದು

ವಿಜೇಂದ್ರನ್ ಕೊಡದೆ ವಿಜೇಂದ್ರನ್ ವರ್ಣಾಗ್ ಹಾಕಿದ್ರೆ ಬಿಜೆಪಿ ಚುನಾವಣೆ ಯಾಕೆ ಮಾಡಬೇಕು ಮೋದಿ ಯಾಕೆ ಬರ್ಬೇಕು ಸೋಲಕ್ಕೆ ಹೆಂಗಿದ್ರು ನಲ್ವತ್ತೈವತ್ತು ಅಷ್ಟೇ ಅಟ್ ಲೀಸ್ಟ್ ಬಿಟ್ಟು ಕುಮಾರಸ್ವಾಮಿ ಕೈ ಮುಗಿದು ನೀವೇ ಮಾಡ್ಕೊಳ್ಳಿ ಚುನಾವಣೆ ಅಂದ್ರೆ ಆತನ ಕರ್ಕೊಂಡು ಚುನಾವಣೆ ಮಾಡ್ತಾರೆ ಅಂತ ತಪ್ಪೆಲ್ಲ ಮಾಡಕ್ ಹೋಗಲ್ಲ ಮುಂದಕ್ಕೆ ಹೋಗೋಣ ವೀಕ್ಷಕರೇ ವರ್ಣ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ ಪ್ರಕಾರ ಬಿಜೆಪಿ ಅಭ್ಯರ್ಥಿ ಯಾರಾಗಬೇಕನ್ನೋಕ್ಕಿಂತ ಹೆಚ್ಚಾಗಿ ಯಾರು ಆ ಕ್ಷೇತ್ರದ ಶಾಸಕರಾಗಬೇಕು ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕು ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಕಳಕಳಿಯ ಮನವಿ ಯೋಗ್ಯರು ಗೋಟಾಕಿ ಅಯೋಗ್ಯರು ಗೋಟಾ ಹಾಕೋಬೇಡಿ ನಿಮ್ಮ ಕ್ಷೇತ್ರದಲ್ಲಿ ಯಾರು ಕಣದಲ್ಲಿ ಉಳ್ಕೋತಾರೆ ಅವರಲ್ಲಿ ನಂತರ ಬನ್ನಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪಕ್ಷ ನೋಡಕ್ ಹೋಗ್ಬೇಡಿ ಜಾತಿ ನೋಡಬೇಡಿ ಧರ್ಮ ನೋಡಬೇಡಿ ಅಲ್ಲಿರೋ ಅವ್ನ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಓದೋರೆಲ್ಲ ಉದ್ಧಾರ ಮಾಡ್ತಾರೆ ಅಂತ ಅನ್ಕೋಬೇಡಿ ಯಾರು ಜನಗಳ ಜೊತೆ ಇರ್ತಾನೆ ಅವನ ವಿಷನ್ ಏನು ಯು ಎಸ್ ಟೈಪ್ ಡಿಬೇಟ್ ಆಗಬೇಕು ನೀನು ಗೆದ್ದರೆ ಏನ್ ಮಾಡ್ತೀಯಾ ಕ್ಷೇತ್ರಕ್ಕೆ ಗೆದ್ದೋನೇ ಮತ್ತೆ ಬಂದಿರ ನೀನೇನಪ್ಪ ದಬ್ಬಾಕಿದ್ಯಾ ಹೌದು ಅಂತೆಲ್ಲ ಜನ ಕೇಳಬೇಕು ಅವ್ನು ಹಿಂದೆ ಇದ್ದೋನು ಚೆನ್ನಾಗಿ ಹೇಳಿದ ಮಾತನ್ನ ನಡ್ಕೊಂಡು ಚೆನ್ನಾಗೆ ಮಾಡಿದ್ರೆ ಅವ್ನಿಗೆ ಅವಕಾಶ ಕೊಡಿ ಹೇಳಿಬಿಟ್ಟು ಶೋಕಿ ಮಾಡ್ಕೊಂಡು ನಿಂತ್ಕೊಂಡು ಮತ್ತೆ ಚುನಾವಣೆ ಬಂದವನ ಓಟ್ ಹಾಕ್ಬೇಡಿ ಸೊ ಎಲ್ಲರನ್ನೂ ಕೂಡ ನೀವು ಇದು ಮಾಡಿ ಯೋಗ್ಯರಲ್ಲಿ ಯೋಗ್ಯರನ್ನ ಆಯ್ಕೆ ಮಾಡಿ ಯೋಗ್ಯರ ಯೋಗ್ಯರು ವಿಧಾನಸೌಧಕ್ಕೆ ಹೋಗ್ಬೇಕು ಅಯೋಗ್ಯರಿಗೆ ಯಾವ್ದೇ ಕಾರಣಕ್ಕೂ ಓಟ್ ಹಾಕ್ಬೇಡಿ ಇದು ಕರ್ನಾಟಕ ಟಿವಿ ಕಳಕಳಿ ಎಲ್ಲಾ ಅಯೋಗ್ಯರೇ ಅನ್ಸರು ನೋಟಾಗ್ ಹಾಕಿ ಒಂದ್ ಪಾಠ ಆಗತ್ತೆ ಅವ್ರಿಗೆ ನೋಟಾಗ್ ಹಾಕಿದ್ರೆ ಹೌದು ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ